ಶಂತನಿಗೆ ಸತ್ಯವತಿಗಿಂತ ಸತ್ಯವತಿಯನ್ನು ಮದುವೆ ಆಗೋಕ್ಕಿಂತ ಮೊದಲೇ ಗಂಗೆಯಿಂದ ಹುಟ್ಟಿದವರು ಭೀಷ್ಮಾಚಾರ್ಯರು. ಗಾಂಗೆಯ ಅಂತ ಭೀಷ್ಮಾಚಾರ್ಯರಿಗೆ ಹೆಸರಿದೆ. ಅಂದ್ರೆ ವೇದವ್ಯಾಸದೇವರು ಭೀಷ್ಮಾಚಾರ್ಯರು ಅಣ್ಣ ತಮ್ಮ, ಆದ್ರೆ ಒಂದೇ ಹೊಟ್ಟೆ ಹುಟ್ಟಿದವರಲ್ಲ. ಎಷ್ಟು ಸೂಕ್ಷ್ಮ ಇದೆ. ಇದಾದ ಮೇಲೆ ಸತ್ಯವತಿ ಎರಡು ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಮದುವೆಗಿಂತ ಮೊದಲೇ ಗಂಡನಿಗೊಂದು ಮಗು ಇದೆ, ಹೆಂಡತಿಗೊಂದು ಮಗು ಇದೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಎರಡು ಮಕ್ಕಳಾಯ್ತು. ಅವರೇ ವಿಚಿತ್ರ ವೀರ್ಯ, ಚಿತ್ರಾಂಗದ ವಿಚಿತ್ರ ವೀರ್ಯ. ಈ ಚಿತ್ರಾಂಗದ ವಿಚಿತ್ರ ವೀರ್ಯ ಬೇಗ ಸುತ್ತ ಹೋಗ್ತಾರೆ. ಇವರ ಹೆಂಡತಿನೇ ಅಂಬಿಕಾ ಅಂಬಾಲಿಕಾ. ಅಂಬಿಕಾದಲ್ಲಿ ವೇದವ್ಯಾಸ ದೇವರ ತಪಸ್ಸಿನಿಂದ, ವೇದವ್ಯಾಸ ದೇವರ ನಿಯೋಗದಿಂದ ಅಂಬಿಕಾಗೆ ಹುಟ್ಟಿದ್ದೇ ಯಾರು? ಧೃತರಾಷ್ಟ್ರ. ಕಣ್ಣು ಮುಚ್ಚಿದ್ದಕ್ಕಾಗಿ ಕುರುಡನಾಗಿ ಹುಟ್ಟಿದ. ಇನ್ನೊಬ್ಬಳು ಅಂಬಾಲಿಕ, ವಿಚಿತ್ರ ವೀರ್ಯನ ಹೆಂಡತಿ, ಅಲ್ಲ ಚಿತ್ರಾಂಗದನ ಹೆಂಡತಿ. ಆ ಅಂಬಾಲಿಕಾಳನ್ನ, ಅಂಬಾಲಿಕಾ ವ್ಯಾಸರನ್ನ ನೋಡಿದಾಗ ಅವಳ ಮೈಯೆಲ್ಲ ಬಿಳಿಯಾಯಿತು. ಆಗ ಹುಟ್ಟಿದವನೇ ಪಾಂಡು. ಅಂದ್ರೆ ಇವರೆಲ್ಲ ಒಂದೇ ಗೊಂಚಲೊಳಗೆ ಬರ್ತಾರೆ, ಒಂದೇ ಫ್ಯಾಮಿಲಿ. ವ್ಯಾಸರು ಭೀಷ್ಮಾಚಾರ್ಯರು ಅಣ್ಣ ತಮ್ಮ, ಹಾಗೇನೆ ಧೃತರಾಷ್ಟ್ರ ಪಾಂಡು ಅಣ್ಣ ತಮ್ಮ. ಇವರ ಜೊತೆಗೆ ಸತ್ಯವತಿಗೆ ಸಮಾಧಾನ ಆಗಿದೆ. ಇಷ್ಟಾದ್ರೂ ಸತ್ಯವತಿಗೆ ಸಮಾಧಾನ ಆಗಲಿಲ್ಲ. ಯಾಕಂದ್ರೆ ಒಂದು ಮಗು ಕುರುಡಾಗಿ ಹುಟ್ಟಿತ್ತು, ಮತ್ತೊಂದು ಮಗು ಬಿಳುಪಾಗಿ ಹುಟ್ಟಿತ್ತು. ಈಗೂ ಕೂಡ ಈಗ ಸ್ವಲ್ಪ ಕಡಿಮೆ ಆಗಿದೆ. ಪಾಂಡು ರೋಗ ಇದು ಬಹಳ ದೊಡ್ಡ ರೋಗ. ಯಾರಿಗೆ ಪಾಂಡು ರೋಗ ಇದೆ ಅವರು ಕೆಲವು ಧರ್ಮಗಳಿಗೆ ಅಧಿಕಾರಿಗಳೇ ಅಲ್ಲ. ಅವರಿಗೆ ಕೆಲವು ಧರ್ಮಗಳಲ್ಲಿ ಅಧಿಕಾರವೇ ಇರಲಿಲ್ಲ. ಕೆಲವು ವರ್ಷಗಳ ಹಿಂದೆ, ನಾನು ಕೆಲವು ದಶಕಗಳು ಅಲ್ಲ, ಕೆಲವು ವರ್ಷಗಳ ಹಿಂದೆ ಈ ಪಾಂಡುರೋಗ ಇದ್ದವರಿಗೆ ಸ್ವಾಮಿಗಳು ಮುದ್ರೆಗಳನ್ನು ಕೊಡ್ತಾ ಇರಲಿಲ್ಲ. ಅದೊಂದು ಪದ್ಧತಿ ಕೆಲವು ವರ್ಷಗಳ ಹಿಂದೆ ಇತ್ತು. ಈಗಿನ ಸಮಾಜದ ಪರಿಸ್ಥಿತಿಯಲ್ಲಿ ಇದೆಲ್ಲ ಕಷ್ಟ ಇದೆ. ಮುದ್ರಾ ಕೊಡೋದು ಕಷ್ಟ ಇದೆ. ಕರ್ನಾಟಕದಲ್ಲಿ ದೊಡ್ಡ ಗಲಾಟೆಯಾಗಿ ಮುದ್ರಾ ಕೊಡೋದು ಒಂದು ಹಿಂಸೆ, ಇದನ್ನು ಕೊಡಬಾರದು ಅಂತ ದೊಡ್ಡ ಗಲಾಟೆಯಾಗಿ ಕೊನೆಗೆ ಯಾವ್ದಾದ್ರು ಮಿನಿಸ್ಟರ್ಸ್ ನೀಡೋದು ಮುದ್ರಾ ಕೊಡೋದು ದೋಷ ಅಲ್ಲ, ಇದು ಹಿಂಸೆ ಅಲ್ಲ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲದೆ ಇದ್ರೆ ಕರ್ನಾಟಕದ ಸ್ವಾಮಿ ಮುದ್ರಾ ಕೊಡೋ ಹಾಗೆ ಇರಲಿಲ್ಲ. ಆ ಪರಿಸ್ಥಿತಿಗೆ ಬಂದು ಹೋಗಿತ್ತು ಕೆಲವು ತಿಂಗಳ ಹಿಂದೆ. ಎಷ್ಟು ಕಷ್ಟ ಆಗಿದೆ ನೋಡ್ರಿ. ನಮ್ಮ ಬೆಂಗಳೂರಲ್ಲಿ ಒಂದು ಆಷಾಢ ಏಕಾದಶಿಗೆ 40-45 ಸಾವಿರ ಜನ ಮುದ್ರಾ ತಗೋತಾರೆ. ಮುದ್ರಾ ತಗೊಳ್ಳಿಕ್ಕೆ ಇಷ್ಟು ಜನ ನಿಲ್ತಾರ ಅಂತ ಪೊಲೀಸರಿಗೆ ಆಶ್ಚರ್ಯ. ಮೈ ಸುಡಿಸ್ಕೊಳ್ಳಿಕ್ಕೆ ಇಷ್ಟು ಜನ ನಿಲ್ತಾರಲ್ಲ ಕ್ಯೂನಲ್ಲಿ, ಗಂಟೆಗಟ್ಟೆ ನಿಲ್ತಾರೆ. ಏನ್ ಭಕ್ತಿ ನಿಜವಾಗಿ ನನಗೆ ಆಶ್ಚರ್ಯ. ಅವ್ರನ್ನ ನೋಡಿದ್ರೆ 4-4.5 ತಾಸು ಬೇಕು. ಒಂದೊಂದ್ಸಾರಿ ಸ್ವಾಮಿಗಳ ಮಧ್ಯಾಹ್ನ ಸ್ನಾನಕ್ಕೆ ಹೋಗ್ಬಿಟ್ರಂತೂ 7-8 ತಾಸು ಮುದ್ರೆ ಕಾಯ್ತು. ಇವ್ರು 3 ತಾಸು ಲೈನಲ್ಲಿ ಬಂದಿರ್ತಾರೆ. ಇವ್ರು ಬರೋದಕ್ಕೆ ಸ್ವಾಮಿಗಳ ಸ್ನಾನಕ್ಕೆ ಹೋಗ್ಬಿಟ್ರು ಅಂದ್ರೆ ಸ್ವಾಮಿಗಳ ಸ್ನಾನ ಪೂಜಾ ಮುದ್ರಾ ಮುಗಿಸ್ಕೊಂಡು ಹೊರಗೆ ಬರ್ಲಿಕ್ಕೆ 3 ತಾಸು ಬೇಕು. 6-6.5 ತಾಸು ಕಾಯ್ದು ಮುದ್ರಾ ತಗೊಂಡು ಅಂದ್ರೆ ನಮ್ಮ ಯಾರೋ ಒಬ್ರು ಪೊಲೀಸರು ಒಂದ್ಸಾರಿ ನಮ್ಗೆ ಹೇಳ್ತಾ ಇದ್ರು, ಪಾಪ ಅವ್ರೊಬ್ರೇ ಕೊಡ್ತಾರೆ, ನೀವೆಲ್ಲ 4 ಜನ ಸೇರಿ ಕೊಡಬಾರ್ದ ಪೊಲೀಸರಿಗೆ ಏನು ಗೊತ್ತು. ಹೀಗಾಗಿ ನಾವು ಕೊಟ್ರೆ ಯಾರು ತಗೋತಾರೆ ಅಂದ್ರೆ ನಮಗೆ ಕೊಡ್ತಾರ ಅಷ್ಟೇ ತಿರುಗಿ. ಆದ್ದರಿಂದಾಗಿ ಅಂತೂ ಈ ಯಾವ ಸತ್ಯವತಿಗೆ ಅಂದ್ಕೊಂಡದ್ದಾಗ್ಲಿಲ್ಲ. ಪಾಂಡು ರೋಗ ಬಂದು ಒಬ್ಬರಿ ಅಂದ್ರೆ ಆ ರೋಗ ಇದ್ದದ್ದರಿಂದ ಅವನು ರಾಜನ ಸ್ಥಾನಕ್ಕೆ ಅಷ್ಟು ಉಚಿತ ಅಲ್ಲ ಅಂತ ಸತ್ಯವತಿಯ ಮನಸ್ಸು. ಸರಿ ಇನ್ನೇನ್ ಮಾಡ್ಬೇಕು ಅಂತ ಅವಳು ಯೋಚನೆಯನ್ನ ಮಾಡ್ತಾಳೆ. ಇನ್ನೇನ್ ಮಾಡ್ಬೇಕು ಅಂತ ಯೋಚನೆಯನ್ನ ಮಾಡಿದಾಗ ಅಂಬಿಕೆಗೆ ಹೇಳ್ತಾಳ, ನೀನು ಮತ್ತೆ ವ್ಯಾಸರ ನಿಯೋಗವನ್ನ ಮಾಡು, ಮತ್ತೊಂದು ನೀನು ಮಗು ಹುಟ್ಟಲಿ ಅಂತ. ಅಂಬಿಕೆಗೆ ಒಂದು ಸಾರಿನೇ ಭಯ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದು. ಒಂದ್ಸಾರಿ ಅವಳಿಂದ ಧೃತರಾಷ್ಟ್ರನಂತಹ ಕುರುಡು ಮಗನಿಗೆ ಜನ್ಮ ಆಗೋಗಿದೆ. ಅವಳು ಭಯಭೀತಳಾಗಿ ದುರ್ಬುದ್ಧಿಯಿಂದ ಮೊದಲು ಅತ್ತೆ ಮುಂದೆ ಒಪ್ಕೊಂಡ್ಬಿಡ್ತಾಳೆ. ಇದೇ ಜಾಣತನ ನೋಡ್ರಿ. ಯಾವಾಗ ಅತ್ತೆ ಹೇಳ ಭೂಮನ್ ಬಿಡಬೇಕು, ನೀವು ಮಾಡ್ತಿರೋ ಬಿಡ್ತಿರೋ ಎರಡನೇದ್ದು, ಅಂಬಿಕಾ ಅದನ್ನು ಮಾಡಿದ್ದು, ನೀವು ಅವಾಗೇ ಇಲ್ಲ ಅಂದ್ರೆ ಆಗೇ ಗಲಾಟೆ ಶುರು ಆಗತ್ತೆ. ಮೊದಲು ಹೂವೊಂದು ಆಮೇಲೆ ಬಿಟ್ಟು ಒಂದೇನಾದ್ರೂ ಸಮಜಾಯಿಷು ಹೇಳಿದ್ರೆ ನಡೆಯುತ್ತೆ. ಅಂಬಿಕಾ ಸತ್ಯವತಿ ಹೇಳಿದ್ರೆ ಹೂವೊಂದು ಬಿಟ್ಟು ಆದ್ರೆ ಅವಳು ಹೋಗ್ಲಿಲ್ಲ. ಏನು ಮಾಡಿದ್ದು ಅಂದ್ರೆ ರಾತ್ರಿ ಹೊತ್ತು ತಾನೆ, ರಾತ್ರಿ ಕಾಲ ನಿಯೋಗದ ಪದ್ಧತಿ, ರಾತ್ರಿ ತನ್ನ ಬದಲಾಗಿ ದುರ್ಬುದ್ಧಿಯಿಂದ ತನ್ನ ದಾಸಿಯನ್ನ ಕಳಿಸಿಕೊಡ್ತಾಳೆ. ದಾಸಿ ಗುಣಸಮುದ್ರನಾದಂತಹ ಉತ್ಕೃಷ್ಟ ಆನಂದ ಶರೀರಿಯಾದ ವ್ಯಾಸರನ್ನ ಉಗ್ರರೂಪದಿಂದ ನೋಡಿಯೂ ದುಃಖ ಪಡಲಿಲ್ಲ. ಅವಳ ಮೈ ಬಣ್ಣ ವಿಕಾರ ಆಗಲಿಲ್ಲ. ನೋಡ್ರಿ ಯಾರ್ಯಾರ ಯೋಗ್ಯತೆ ಹೇಗೇಗಿರುತ್ತೆ. ಏನೂ ಆಗಿಲ್ಲ, ನಿಷ್ಠೆಯಿಂದ ಪ್ರೀತಿಯಿಂದ ದೇವರನ್ನ ಸ್ವೀಕಾರ ಮಾಡಿದ್ದಕ್ಕೆ ಎದುರು ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ ಮಹಾಭಾರತದ
ಕಥೆಗಳನ್ನ ಕೇಳಬೇಕು, ನಿಧಾನ ಕೇಳಬೇಕು, ಆನಂದ ಆಗುತ್ತೆ. ನಮ್ಗೆ ಇವೆಲ್ಲ ಇವರೆಲ್ಲರ ಹೆಸರು ಗೊತ್ತು, ಆದ್ರೆ ಇವರಲ್ಲಿ ರಿಲೇಷನ್ಶಿಪ್ ಹೇಗೇಗಿದೆ ಅಂತ ಚೆನ್ನಾಗಿ ಗೊತ್ತಿಲ್ಲ, ಎಷ್ಟು ತಿಳಿಯಾಗಿ ಹೇಳ್ತಾರೆ. ಆಗ ಸಸ್ಯಾಂಸ ದೇವೋ ಜನಿಧರ್ಮರಾಜ, ಯಾರು ಬಂದ್ರು ಅನ್ಕೊಂಡಿರಿ, ಯಮಧರ್ಮ ಬಂದ ದಾಸಿಯ ಮಗನಾಗಿ, ವೇದವ್ಯಾಸ ದೇವರ ಸಂಘವನ್ನ ದಾಸಿ ಮಾಡಿದಾಗ ದಾಸಿಯ ಮಗನಾಗಿ ಬಂದದ್ದು ಸಾಕ್ಷಾತ್ ಯಮಧರ್ಮ. ಮತ್ತೊಂದು ಪ್ರಶ್ನೆ ನಮಗೆ ಬರುತ್ತೆ, ಒಬ್ಬ ದಾಸಿಯ ಮಗನಾಗಿ ಯಾಕೆ ಮದೇವರು ತಾವು ಅವತಾರವನ್ನು ಮಾಡಿದ್ರು, ವಿದುರನಾಗಿ ಯಾಕೆ ಹುಟ್ಟಿದ್ರು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೂ ಉತ್ತರವನ್ನ ಕೊಡ್ತಾರೆ, ಮಾಂಡವ್ಯಶಾಪಾದ್ಯ ಉವಾಹ ಶೂದ್ರತಾ. ಮಾಂಡವ್ಯ ಋಷಿಗಳು ಶಾಪವನ್ನ ಕೊಡ್ತಾರೆ, ನೀನು ಶೂದ್ರನಾಗುವಂತ ಮಾಂಡವ್ಯ ಋಷಿಗಳು ಶಾಪ ಕೊಡ್ತಾರೆ. ಮತ್ತೊಂದು ಪ್ರಶ್ನೆ ಬರಬೇಕು, ನಮಗ್ ಬರೋದೇ ಇಲ್ಲ, ಮಾಂಡವ್ಯ ಋಷಿಗಳಿಗಿಂತ ಯಮದೇವರು ಬಹಳ ದೊಡ್ಡವರು, ದೊಡ್ಡವರಿಗೆ ಸಣ್ಣವರು ಶಾಪ ಕೊಟ್ರೆ ತಟ್ಟೋದಿಲ್ಲ, ಅದನ್ನ ದೊಡ್ಡವರು ಸ್ವೀಕಾರ ಮಾಡಬೇಕು ಅಂತ ಇಲ್ಲ, ತಟ್ಟತ್ತೆ ಸ್ವೀಕಾರ ಮಾಡಬೇಕು ಅಂತ ಇಲ್ಲ, ಅವರಿಷ್ಟ ಅದು. ಯಮದೇವರಿಂದ ಸ್ವೀಕಾರ ಮಾಡಿದ್ದಾರೆ, ಯಾಕೆ ಸ್ವೀಕಾರ ಮಾಡಿದ್ರು ಮಾಂಡವ್ಯ ಋಷಿಗಳ ಶಾಪವನ್ನ ಅಂದ್ರೆ, ಮಾಂಡವ್ಯ ಋಷಿಗಳ ಪುಣ್ಯ ಬಹಳ ಹೆಚ್ಚಾಗಿತ್ತಂತೆ, ನಮ್ ಪುಣ್ಯ ತುಂಬಾ ಜಾಸ್ತಿ ಇದೆ, ಕಳ್ಕೋಬೇಕು ಅಂತ ಇದ್ರೆ ದೊಡ್ಡವರಿಗೆ ಬೈದು ಬಿಡ್ಬೇಕು, ದೊಡ್ಡವರಿಗೆ ಬೈದ್ರೆ ಆಟೋಮೆಟಿಕ್ ಪುಣ್ಯವಿದೆ, ಆಟೋಮೆಟಿಕ್ ಪುಣ್ಯ ಹೇಳೋದು. ಮನೆಯಲ್ಲಿ ದಪ್ಪ ಅಮ್ಮಂಗ್ ಬೈರಿ, ಪುಣ್ಯ ಹೇಳೋದು. ಅಥವಾ ಗುರುಗಳಿಗೆ ಬೈರಿ, ಗುರುಪತ್ನಿಗೆ ಬೈರಿ, ಗುರುಪುತ್ರನಿಗೆ ಬೈರಿ, ಪುಣ್ಯ ಆಟೋಮೆಟಿಕ್ ತುಂಬಾ ಬೇಗ ಡೌನ್ ಆಗುತ್ತೆ. ನಿನ್ನೆ ಕೂಡ ನಾನು ಆ ಕಥೆಯನ್ನ ಹೇಳಿದೆ. ಸರಿ, ಮಾಂಡವ್ಯ ಋಷಿಗಳು ಯಮದೇವರಿಗೆ ಶಾಪ ಕೊಡ್ಲಿಕ್ಕೆ ಏನ್ ಕಾರಣ? ಮಾರ್ಕಂಡೇಯ ಪುರಾಣದಲ್ಲಿ ಈ ಕಥೆ ಬಂದಿದೆ. ಮಾಂಡವ್ಯ ಋಷಿಗಳು, ಅವರಿಗೊಂದು ಹುಚ್ಚಿತ್ತು, ಎಲ್ಲಾರಿಗೂ ಒಂದು ಹುಚ್ಚಿತ್ತು, ಎಲ್ಲಾ ಋಷಿಗಳಿಗೂ. ಏನು ಅಂದ್ರೆ, ನಾನು ವಸಿಷ್ಠರ ಲೆವೆಲ್ ಅಲ್ಲಿ ಇರಬೇಕು ಅಂತ. ವಸಿಷ್ಠ ಋಷಿಗಳು, ಋಷಿಗಳಲ್ಲಿ ತುಂಬಾ ಸಾಧನೆಯನ್ನು ಮಾಡಿದ ಮಹಾನ್ ಋಷಿ ವಸಿಷ್ಠರು. ಈ ವಸಿಷ್ಠರನ್ನ ನೋಡಿ ಅಸೂಯೆಪಟ್ಟೆ ವಿಶ್ವಾಮಿತ್ರರು. ವಿಶ್ವಾಮಿತ್ರ ಆದದ್ದು ಒಬ್ಬ ಕ್ಷತ್ರಿಯ, ಋಷಿ ಆದದ್ದೇ ವಸಿಷ್ಠರ ತೇಜಸ್ಸನ್ನು ನೋಡಿ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತಾನೆ. ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಇರಲಿ, ಬ್ರಹ್ಮ ಬಲದ ಮುಂದೆ ಯಾವ ಬಲನೂ ಇಲ್ಲ. ದುರ್ದೈವ, ಇಂತಹ ಬ್ರಹ್ಮ ಬಲ ಇರೋ ನಾವು ಬ್ರಾಹ್ಮಣರಾದವರು ಎಷ್ಟೋ ಜನ ಅಂತಾರೆ, ಅಯ್ಯೋ ನಾವು ಬ್ರಾಹ್ಮಣರಾಗಿದ್ದೇ ದೊಡ್ಡ ಕಷ್ಟ ಆಗೋದು. ನಾನು ಕೇಳಿದ್ದೆ, ನೀವು ಕೇಳಿದ್ದೆ, ಬ್ರಾಹ್ಮಣರಿಗೆ ತುಂಬಾ ನಿರ್ಬಂಧಗಳಿದೆ, ಬರೀ ತಿನ್ನಬಾರದು, ಮಾಂಸ ತಿನ್ನಬಾರದು. ಆದರೂ ಎಷ್ಟೋ ಜನ ಬ್ರಾಹ್ಮಣರು ಇವತ್ತು ಏನಿವತ್ತು ಎಲ್ಲೂ ಏನೂ ಉಳದೇ ಇಲ್ಲ. ನಮ್ಮ ಪುಣ್ಯ ನಮ್ಮ ಹೊರಗಿನ ಅಷ್ಟು ದುರ್ದೈವದ ಸಮಾಜವನ್ನ ನಾನು ನೋಡಿಲ್ಲ. ನಾನು ನಿಮ್ ಜೊತೆಗಿದ್ದೀವಷ್ಟೆ, ಇನ್ನೂ ಹೊರಗಿದ್ದಾರಲ್ಲ, ಈ ಸಂಪರ್ಕನೇ ಇದ್ದಿದ್ದಾರೆ. ಎಷ್ಟು ಜನ ತಿಂತಾರೆ ಮಾಂಸ? ಮೊನ್ನೆ ಯಾರೋ ಒಬ್ರು ಬಂದಿದ್ರು, ಅವರ ಮಗ 20 ವರ್ಷದಿಂದ ಮಾಂಸ ತಿನ್ನಕ್ಕೆ ಶುರು ಮಾಡಿದ್ದ. ಇವರಿಗೆ ಇವತ್ತು ಗೊತ್ತಾಗಿ, ಮನೆಯಲ್ಲಿ ಹೇಳದೆ ಮುಚ್ಚಿಟ್ಟಿದ್ದಾನಂತೆ. ಅವರಿಗೆ ಯಾವುದೋ ಒಂದು ಪ್ರಸಂಗದಲ್ಲಿ ಇವತ್ತು ಗೊತ್ತಾಗಿ ಎಷ್ಟು ದುಃಖ ಪಡ್ತಾ ಇದ್ದ. ಅಂದ್ರೆ ಎಂತಹ ಘೋರ ಇದೆ ಅಂದ್ರೆ, ಹೊರಗಡೆ ಸಮಾಜ ಎಲ್ಲವನ್ನ ತುಂಬಾ ಈಸಿಯಾಗಿ ತಗೊಂಡ್ಬಿಡೋದು. ಏನ್ ತಪ್ಪು? ಇಷ್ಟು ಜನ ತಿಂದವ್ರು ಬದುಕಿಲ್ವಾ? ಅವ್ರೇನ್ ಸತ್ತು ಹೋಗ್ಬಿಟ್ಟಿದಾರ? ಅವ್ರಿಗೇನ್ ಯಾವುದೇ ಕರ್ಕೊಂಡು ಹೋಗ್ಬಿಟ್ರ? ನಾವೇನ್ ತಿಂದೇ ಇದ್ದದ್ದಕ್ಕೆ ನಮಗೇನ್ ಸ್ವರ್ಗ ಸಿಕ್ಬಿಡ್ತ? ಈ ತರಹದ ವಿತಂಡವಾದಗಳು ಶುರುವಾಗಿದೆ. ಈ ವಸಿಷ್ಠರನ್ನ ನೋಡಿ ಎಲ್ಲರಿಗೂ ಒಂದು ಅಸೂಯೆ ಇತ್ತಂತ, ಎಲ್ಲಾ ಋಷಿಗಳಿಗೂ. ನಾನು ವಸಿಷ್ಠರ ಹಾಗಾಗ ವಸಿಷ್ಠರ ಹತ್ರ ಒಂದು ಅಪೂರ್ವವಾದ ಕಾಮಧೇನು ಬೇರೆ ಇತ್ತು, ಅದರಿಂದಲೇನೆ ಎಲ್ಲರಿಗೂ ಒಂದು ಅಸೂಯೆ ಶುರು ಆಗಿದೆ. ಮಾಂಡವ್ಯ ಋಷಿಗಳಿಗೆ ಅದೊಂದು ಆಸೆ, ನಾನು ವಸಿಷ್ಠರ ಹಾಗಾಗ್ಬೇಕು, ಸುಮ್ ಸುಮ್ನೆ ವಸಿಷ್ಠರ ಆಗ್ಬೇಕಾಗ್ಬೇಕಂದ್ರೆ ಆಗುತ್ತೇನು? ತಪಸ್ ಮಾಡಿ ಶುರು ಮಾಡಿದ್ರು. ಭಾರಿ ಘೋರವಾದ ತಪಸ್ಸನ್ನ ಮಾಡ್ತಾ ಮಾಂಡವ್ಯ ಋಷಿಗಳು ಆಶ್ರಮದಲ್ಲಿ ತಪಸ್ ಮಾಡ್ತಾ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕೂತ್ಕೊಂಡಿದ್ದಾರೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕೂತ್ಕೊಂಡಾಗ ಹರಿದ್ವಾರದಲ್ಲಿ ರಾಜನ ಅರಮನೆಯಲ್ಲಿ ಕಳ್ಳರು ಕಳ್ಳತನ ಮಾಡಿಬಿಡ್ತಾರೆ. ಕಳ್ಳತನವನ್ನ ಮಾಡಿದಾಗ ರಾಜಭಟರೆಲ್ಲ ಬೆನ್ನತ್ತಿ ಬರ್ತಾರೆ. ಬೆನ್ನತ್ತಿ ಬಂದಾಗ ಈ ಕಳ್ಳರೆಲ್ಲ ಏನ್ ಮಾಡಬೇಕು? ಆ ಕದ್ದದ್ದನ್ನ ತಗೊಂಡೋಗಿ ಮಾಂಡವ್ಯ ಋಷಿಗಳ ಆಶ್ರಮದಲ್ಲಿ ಇಟ್ಟು ಓಡೋದು. ಮಾಂಡವ್ಯ ಋಷಿಗಳ ಆಶ್ರಮದಲ್ಲಿ ಇಟ್ಟು ಓಡೋದ್ರೆ ಆ ಕಳ್ಳ ರಾಜಭಟರೇನಿರ್ತಾರಲ್ಲ, ಈ ಮಾಂಡವ್ಯನೂ ಇದರೊಳಗೆ ಒಂದು ಪಾಲಿಟ್ಟುಕೊಂಡಿರಬೇಕು ಅಂತ ತಿಳಿದು ಮಾಂಡವ್ಯ ಋಷಿಗಳನ್ನ ಶೂಲಕ್ಕೆ ಏರಿಸಿಬಿಡ್ತಾರೆ. ಶೂಲಕ್ಕೆ ಅಂದ್ರೆ ನೇಣ ಹಾಕ್ತಾರೆ. ಮಾಂಡವ್ಯ ಋಷಿಗಳನ್ನ ನೇಣ ಹಾಕಿದಾಗ ಯಮಲೋಕಕ್ಕೆ ಹೋಗ್ತಾನಂತೆ. ಮಾಡ್ರಿ, ಮಾಂಡವ್ಯ ಋಷಿಗಳಿಗೆ ತಪಸ್ಸಿತ್ತಲ್ಲ, ಯಮಲೋಕ ಮುಂದೆ ರಾಜನಿಗೆ ವಿಷಯ ಗೊತ್ತಾಗತ್ತೆ. ರಾಜ ಶೂಲದಿಂದ ಕೆಳಗಿಳಿಸ್ತಾನೆ, ಕೆಳಗಿಳಿಸಿದ್ರು ಅವ್ರ ಶೂಲ ಹಾಗೆ ಇರತ್ತೆ.
ಆಗ ಯಮಲೋಕಕ್ಕೆ ಹೋಗಿ ಮಾಡವರು ಕೇಳ್ತಾರೆ, ನೀನ್ ಯಾಕೆ ನನ್ನ ಇಷ್ಟು ದೊಡ್ಡ ಶಿಕ್ಷೆಗೆ ಗುರಿ ಮಾಡಿದಿ, ನಾನೇನ್ ಅಪರಾಧ ಮಾಡಿದ್ದೆ, ಯಾಕೆ ನನಗೆ ಇದಾಯ್ತು, ಯಾವ ತಪ್ಪಿನಿಂದ ನಾನ್ ತಪ್ಪು ಮಾಡದೇನು ಶೂಲಕ್ಕೆ ಹೋದೆ, ನನ್ ಯಾವ ಪಾಪದಿಂದ ಇದಾಯ್ತು ಅಂದ. ಇವರು ಯಮದೇವರು ಸತ್ಯ ಹೇಳಬೇಕಲ್ಲ, ಸತ್ಯವನ್ನ ಮುಚ್ಚಿಟ್ಬಿಡ ಅಂದ್ರೆ ನಿಜವಾದ ಒಂದು ಸತ್ಯ, ಈಗ ನಡೆದದ್ದೇನು ಅನ್ನೋದನ್ನ ಹೇಳದೇನೆ, ನೀವ್ ಹಿಂಗ್ ಕಳತನ ಮಾಡಿದ್ರೇನು ಆಪಾದನೆ ಮೇಲೆ ನಿಮ್ಮ ಶೂಲಕ್ಕೆ ಏರ್ಸಾರೆ ಅಂತ ಹೇಳಬೇಕಾಗಿತ್ತು. ಹೇಳದೇನೆ ಇಲ್ಲ, ನೀನ್ ಚಿಕ್ಕವನಿದ್ದಾಗ ಒಂದು ನೊಣಕ್ಕೆ ಮುಳ್ಳು ಚುಚ್ಚಿದ್ದಿ, ಆ ಪಾಪಕ್ಕೆ ನಿನಗೆ ಹೀಗಾಯ್ತು ಅಂತ ಕೋಪ ಬಂದ್ಬಿಡು. ಮಾಡಲ್ಲ ಒಂದು ನೊಣ, ಆ ನೊಣಕ್ ಮುಳ್ಳು ಚುಚ್ಚಿದ್ದಕ್ಕೆ ನನ್ನನ್ನು ಶೂಲಕ್ಕೆ ಏರಿಸೋದ, ಅದು ಅಷ್ಟು ದೊಡ್ಡ ತಪ್ಪ ನೊಣಕ್ಕೆ ಮುಳ್ಳು ಚುಚ್ಚೋದು? ಮೊನ್ನೆ ಇದ್ದು ನೊಣಕ್ಕೆ ಮುಳ್ಳು ಚುಚ್ಚಿದ್ದು ನನ್ನ ತಪಸ್ಸಿನಿಂದ ಕರಗೋಗಿದೆ ಆ ಪಾಪ, ನಾನು ಮಾಡಿದ ತಪಸ್ಸಿದೆಯಲ್ಲ ಆ ತಪಸ್ಸಿನಿಂದ ನೊಣಕ್ಕೆ ನಾನು ಮುಳ್ಳು ಚುಚ್ಚಿದ ಪಾಪ ಇದೆಯಲ್ಲ ಅದು ಹೊರಟೋಗಿದೆ, ಆದರೂ ನೀನು ನೆಪ ಇಲ್ಲದೇನೆ ನನ್ನನ್ನ ಶೂಲಕ್ಕೆ ಏರಿಸುವ ಶಿಕ್ಷೆಗೆ ಗುರಿ ಮಾಡಿದ್ದಿ, ಶೂದ್ರನಾಗಿ ಹುಟ್ಟು ಅಂತ ಮಾಂಡವ ಋಷಿಗಳು ಯಮದೇವರಿಗೆ ಶಾಪ ಕೊಡ್ತಾರೆ. ಯಮದೇವರು ಯಾಕೆ ಸ್ವೀಕಾರ ಮಾಡ್ತಾರೆ ಅಂದ್ರೆ, ಮಾಂಡವ ಋಷಿಗಳು ತಮ್ಮ ಯೋಗ್ಯತೆಯನ್ನ ಮೀರಿ ಪುಣ್ಯ ಗಳಿಸಿರ್ತಾರೆ, ಅಂದ್ರೆ ತಾವು ಋಷಿಯಲ್ಲಿ ಏನ್ ಬೇಕೋ ಆ ಪುಣ್ಯವನ್ನು ಗಳಿಸಿ, ತಮ್ಮ ಯೋಗ್ಯತೆಯಲ್ಲದೆ ಇರುವ ವಸಿಷ್ಠ ಋಷಿಗಳ ಪದವಿಗೆ ಬೇಕಾದ ಏನು ಪುಣ್ಯ ಇದೆಯಲ್ಲ ಆ ಪುಣ್ಯವನ್ನು ಗಳಿಸಿಬಿಟ್ಟಿರ್ತಾರೆ, ಅದನ್ನೆಲ್ಲ ಏಕದಮ್ ಕಮ್ಮಿ ಮಾಡಬೇಕಾಗಿತ್ತು ಅನ್ನುವುದಕ್ಕಾಗಿ ಯಮದೇವರ ಆ ಶಾಪವನ್ನು ಸ್ವೀಕಾರ ಮಾಡಿಬಿಡುತ್ತಾರೆ. ಸ್ವೀಕಾರ ಮಾಡಿದ್ದಕ್ಕೇನೆ ವೇದವ್ಯಾಸ ದೇವರಿಂದ ಶೂದ್ರದಾಸಿಯಲ್ಲಿ ಇವರು ವಿಧುರನಾಗಿ ಯಮದೇವರು ಹುಡುತಾರೆ. ಎಷ್ಟು ಚೆನ್ನಾಗಿ ಈ ಕಥೆಗಳಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಹೀಗೆ ಆದರೂ ಯಮಧರ್ಮರಾಜ ತತ್ವಜ್ಞಾನದಲ್ಲಿ ಬಹಳ ಆಸಕ್ತನಾದ್ದರಿಂದ ವಿದುರ ಅಂತ ಇವರಿಗೆ ಹೆಸರು. ವಿದುರ ಅಂದ್ರೇನು ಅಂದ್ರೆ ವಿ ನಿಧಜ್ಞಾನಿ ಅಂತ ಧಾತು, ವಿದ ಅಂದ್ರೆ ಜ್ಞಾನ, ಆ ಜ್ಞಾನದಲ್ಲಿ ರತನಾದ್ದರಿಂದ ವಿದುರ ಅಂತ ಇವರಿಗೆ ತತ್ವಜ್ಞಾನದಲ್ಲಿ ಬಹಳ ಆಸಕ್ತಿ ವಿದುರನಿಗೆ. ಹೀಗಾಗಿ ಇವನು ವಿದುರ ವಿದುರ ಅಂತ ತಾನು ಪ್ರಸಿದ್ಧನಾಗ್ತಾನೆ. ವಿದುರನನ್ನ ಶೂದ್ರ ಅಂತ ತಿಳಿದು ಸತ್ಯವತಿ ಪುನಃ ವೇದವ್ಯಾಸದೇವರನ್ನ ಕೇಳ್ತಾಳೆ, ಇಲ್ಲ ಮೋಸ ಆಗೋಯ್ತು, ನನ್ನ ಸೊಸೆ ನನಗೆ ಮೋಸ ಮಾಡಿದ್ದಾಳೆ, ನೀನು ಮತ್ತೆ ನನ್ನ ಸೊಸೆಯಲ್ಲಿ ನಿಯೋಗವನ್ನು ಮಾಡುವಂತೆ ವೇದವ್ಯಾಸದೇವರಂತಾರೆ, ಬರೀ ಇದೇ ಆಟ ಆಯ್ತು ಅಂತ ಹೇಳಿ ಅಂತರ್ಧಾನ ಆಗೋಗ್ತಾರೆ. ಹೀಗಾಗಿ ಯಾರ್ಯಾರು ಧೃತರಾಷ್ಟ್ರ ಪಾಂಡು ವಿದುರ, ಧೃತರಾಷ್ಟ್ರ ಅಂಬಿಕೆಯಲ್ಲಿ, ಪಾಂಡು ಅಂಬಾಲಿಕೆಯಲ್ಲಿ, ಶೂದ್ರದಾಸಿಯಲ್ಲಿ ವಿದುರ, ಹೀಗೆ ಇವರು ಮೂರು ಜನರು ಕೂಡ ವ್ಯಾಸರಿಂದ ಹುಟ್ಟಿದ್ದಾರೆ ಎನ್ನುವ ಕಥೆಯನ್ನ ನಾವು ಕೇಳಿದ್ದೇವೆ. ಮುಂದೆ ಸಂಜೆ ಹೇಗೆ ಹುಟ್ಟಿದ ಅನ್ನೋ ವಿಚಾರ, ಅದನ್ನ ಮತ್ತು ಮುಂದಿನ ವಿಚಾರವನ್ನ ನಾಳೆ ತಿಳಿಯೋಕೆ ಭಾರತೀರಮಣ್ಯಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ಪ್ರೇತ ಸುಪ್ರೀತೋ ಶ್ರೀಕೃಷ್ಣ.